ಭಾರತದಲ್ಲಿರುವಂಥದ್ದು ಬನಾನ ರಿಪಬ್ಲಿಕ್ ಅಲ್ಲ, ಇಟ್ಸ್ ಅ ಬ್ರಾಹ್ಮಿನ್ ಅಂಡ್ ಬನಿಯ ರಿಪಬ್ಲಿಕ್. ಬ್ರಾಹ್ಮಣಶಾಹಿಗೆ ಯಾವತ್ತೂ ಕೂಡ ಬಹುಸಂಖ್ಯಾತರು ಅಭಿವೃದ್ಧಿ ಆಗೋದು ಬೇಕಿಲ್ಲ. ಯಾವುದೇ ಒಂದು ಅಭಿವೃದ್ಧಿಯ ಪ್ರಶ್ನೆ ಬಂದಾಗ ಆಗ ಅದಕ್ಕೆ ಎದುರಾಗಿ ಅವ್ರು ಏನು ಮಾಡ್ತಾರೆ, ಒಂದು ರಾಷ್ಟ್ರೀಯತೆಯ ಪ್ರಶ್ನೆಯನ್ನು ಇಡ್ತಾರೆ. ಒಂದು ಜಾತಿ ಅಸಮಾನತೆಯ ಪ್ರಶ್ನೆಯನ್ನು ನಾವು ಎತ್ತಿದ ತಕ್ಷಣ ಅವರು ಒಂದು ಸಾಂಸ್ಕೃತಿಕ ಪ್ರಶ್ನೆಯನ್ನು ತಂದು ನಮ್ಮ ಮುಂದೆ ಇಡ್ತಾರೆ. ಕೇಂದ್ರ ಸರ್ಕಾರ ಯಾವಾಗಲೂ ಕೂಡ ಭಾರತದ ಮೇಲ್ಜಾತಿಯ ಮತ್ತು ಮೇಲ್ವರ್ಗದವರ ಹಿತಾಸಕ್ತಿಯನ್ನು ಕಾಯ್ದುಕ್ಕೆ ಇದೆ ಅಂತ ಒಕ್ಕೂಟ ವ್ಯವಸ್ಥೆನಲ್ಲಿ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರಗಳ ಮಧ್ಯೆ ಕ್ರೈಸಿಸ್ ಬರುತ್ತೆ. ಆಗೆಲ್ಲನೂ ಒಂದು ಮಾತು ಮಾತಾಡ್ತೀವಿ ಏನಂತ ಹೇಳಿದ್ರೆ, ಒಂದು ಸ್ಟ್ರಾಂಗ್ ಸೆಂಟ್ರಲ್ ಗೌರ್ಮೆಂಟ್ ಇರಬೇಕು ಅಂತ ಹೇಳಿ ಕಾನ್ಸ್ಟಿಟ್ಯೂಷನಲ್ ಪ್ರಾವಿಷನ್ ಇದೆ. ಆ ಕಾನ್ಸ್ಟಿಟ್ಯೂಷನ್ ಪ್ರಾವಿಷನನ್ನು ಇಟ್ಕೊಂಡು ಅದರ ಆಧಾರದ ಮೇಲೆ ಅವರು ರಾಜ್ಯ ಸರ್ಕಾರಗಳ ಮೇಲೆ ಏನೋ ದಬ್ಬಳಕೆ ನಡೆಸ್ತಾ ಇದ್ದಾರೆ ಅಥವಾ ತಮ್ಮ ಕಂಟ್ರೋಲಲ್ಲಿ ಇಟ್ಕೊಂಡಿದ್ದಾರೆ ಅಂತ. ಸೊ ನಾವು ಗಮನಿಸಬೇಕಾಗಿರೋದು, ನೆನಪಿಸ್ಕೊಳ್ಬೇಕಾಗಿರೋದು ಏನು ಅಂತ ಹೇಳಿದ್ರೆ, ಕಾನ್ಸ್ಟಿಟ್ಯೂಯಂಟ್ ಅಸೆಂಬ್ಲಿನಲ್ಲಿ ಮಾಡಿದಂಥ ಭಾಷಣದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಏನನ್ನು ಹೇಳಿದ್ದಾರೆ ಅಂತ ಹೇಳಿದ್ರೆ, ಅವರು ಬಹಳ ಮುಖ್ಯವಾಗಿ ಒತ್ತುಕೊಟ್ಟು ಮಾತಾಡೋದು ಹೇಳಿದ್ರೆ ಕಾನ್ಸ್ಟಿಟ್ಯೂಷನಲ್ ಮೊರಾಲಿಟಿಯ ಬಗ್ಗೆ, ಅಂದರೆ ಸಂವಿಧಾನಿಕ ನೈತಿಕತೆಯ ಬಗ್ಗೆ. ಸೊ ಬಾಬಾ ಸಾಹೇಬ್ರೇ ಅವರೇನೆ ಹೇಳಿದ್ದಾರೆ ಏನು ಅಂತ ಹೇಳಿದರೆ, ಈ ಕಾನ್ಸ್ಟಿಟ್ಯೂಷನ್ನು ಎಷ್ಟು ಒಳ್ಳೆಯದು ಅಥವಾ ಎಷ್ಟು ಕೆಟ್ಟೋದು ಅನ್ನೋದ್ರ ಯಾವಾಗ ನಿರ್ಧಾರ ಆಗುತ್ತೆ ಅಂತ ಹೇಳಿದ್ರೆ, ಅದನ್ನು ಜಾರಿಗೊಳಿಸುವವರ ನೈತಿಕತೆ ಆಧಾರದ ಮೇಲೆ ಅಂತ. ಯಾರು ಫೆಡರಲ್ ಸಿಸ್ಟಮನ್ನು ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರಗಳ ಮೇಲೆ ಅಥವಾ ಸವಾರಿ ಮಾಡೋದಕ್ಕೆ ಅಥವಾ ರಾಜ್ಯ ಸರ್ಕಾರಗಳನ್ನು ತನ್ನ ಹಿಡಿತದಲ್ಲಿ ಇಟ್ಕೊಳ್ಳೋದಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ ಅಂತ ಹೇಳಿದ್ರೆ, ಅದಕ್ಕೆ ಕಾರಣ ಏನೋ ಕಾನ್ಸ್ಟಿಟ್ಯೂಷನಲ್ಲಿ ಇರುವಂಥ ಪ್ರಾವಿಷನ್ ಅಲ್ಲ. ಯಾಕೆ ಬಾಬಾ ಸಾಹೇಬರು ಪ್ರಬಲವಾದಂಥ ಒಂದು ಒಕ್ಕೂಟ ವ್ಯವಸ್ಥೆ ಇರಬೇಕು, ಕೇಂದ್ರ ಸರ್ಕಾರ ಇರಬೇಕು ಅಂತ ಹೇಳಿದ್ರೆ, ಭಾರತದ ಸಮಾಜದಲ್ಲಿ ಅಂತರ್ಗತವಾಗಿರುವಂಥ ಹಲವು ಏನೋ ಕಂಟ್ರಡಿಕ್ಷನ್ಸ್ ಆಗಿರ್ಬೋದು ಅಥವಾ ಹಲವು ಭಿನ್ನಾಭಿಪ್ರಾಯಗಳಾಗಿರ್ಬೋದು, ಅದವೆಲ್ಲವನ್ನು ಮೀರಿಕೊಂಡು ಒಂದು ದೇಶ ಆಗಿ ಅದು ಉಳಿಬೇಕು ಅಂತ ಹೇಳಿದ್ರೆ ಒಂದು ಪ್ರಬಲವಾದಂಥ ಕೇಂದ್ರ ಸರ್ಕಾರ ಇರಬೇಕು ಅಂತೇಳಿ ಅವರು ಮಾತನಾಡಿದರು. ಆದರೆ ಕೇಂದ್ರ ಸರ್ಕಾರದಲ್ಲಿ ಇರುವಂಥವ್ರು ಯಾರೇ ಆದರೂ ಏನು ಮಾಡಬೇಕು ಅಂತ ಹೇಳಿದ್ರೆ, ರಾಜ್ಯ ಸರ್ಕಾರಗಳಿಗೆ ಸಿಗಬೇಕಾದಂಥ ಒಂದು ಪ್ರಾತಿನಿಧ್ಯವನ್ನು, ರಾಜ್ಯ ಸರ್ಕಾರಗಳಿಗೆ ಸಿಗಬೇಕಾಗಿರುವಂಥ ಒಂದು ಅವಕಾಶಗಳನ್ನು, ಅದಕ್ಕೆ ಸಿಗಬೇಕಾಗಿರುವಂಥ ಪಾಲನ್ನು ಅವರು ಕೊಡಬೇಕಾಗುತ್ತೆ. ಆದರೆ ನಾವು ಸ್ವಾತಂತ್ರ್ಯ ಬಂದಾಗಿಂದ ಇದುವರೆಗೂ ಕೂಡ ನಾವು ಗಮನಿಸ್ಕೊಳ್ತಾ ಬಂದರೆ, ಯಾರು ಕೇಂದ್ರ ಸರ್ಕಾರದಲ್ಲಿ ಆಡಳಿತವನ್ನು ನಡೆಸಿದ್ದಾರೆ ಅಥವಾ ಯಾವ ಜಾತಿ ಜನಾಂಗಗಳಿಗೆ ಆಡಳಿತ ಹೆಚ್ಚು ಸಿಕ್ಕಿದೆ, ಅದು ಆಬ್ವಿಯಸ್ಲಿ ನಮಗೆಲ್ಲರಿಗೂ ಗೊತ್ತಿದೆ, ಹಿಂದಿ ಬೆಲ್ಟ್ ಅಂತ ನಾವೇನು ಕರಿತೀವಿ, ಅಂದರೆ ಹಿಂದಿ ಮಾತಾಡುವ ಬಂತ ರಾಜ್ಯಗಳಿಂದ ಬಂದಿರತಕ್ಕಂಥವರಿಗೆ ಅತಿ ಹೆಚ್ಚು ಅಧಿಕಾರದ ಪಾಲು ಸಿಕ್ಕಿದೆ. ಮತ್ತು ವಸಾಹತುಶಾಹಿಗಿಂತ ಮುಂಚೆ ಆಗಿರ್ಬೋದು ಅಥವಾ ವಸಾಹತುಶಾಹಿ ಸಂದರ್ಭದಲ್ಲೇ ಆಗಿರ್ಬೋದು ಅಥವಾ ಸ್ವಾತಂತ್ರ್ಯದ ನಂತರದಲ್ಲೇ ಆಗಿರ್ಬೋದು, ಈ ದೇಶದಲ್ಲಿ ಇರುವಂಥ ನೈಸರ್ಗಿಕ ಸಂಪತ್ತಾಗಿರ್ಬೋದು, ಭೂಮಿಯ ಒಡೆತನ ಆಗಿರ್ಬೋದು, ರಾಜಕೀಯವಾದಂಥ ಅಧಿಕಾರ ಆಗಿರ್ಬೋದು, ಅತಿ ಹೆಚ್ಚು ಸಿಕ್ಕಿರೋದು ಯಾರು ಜನಸಂಖ್ಯೆಯಲ್ಲಿ ಬಹಳ ಕಡಿಮೆ ಇದ್ದಾರೋ, ಯಾರು ಸಾಂಸ್ಕೃತಿಕವಾಗಿ ಇನ್ನೊಬ್ಬರನ್ನು ತುಳಿಯೋದಕ್ಕೆ ಸದಾ ಒಂದು ತಂತ್ರವನ್ನು ರೂಢಿ ಮಾಡಿಕೊಂಡಿದ್ದಾರೋ ಅಂಥವ್ರ ಕೈನಲ್ಲಿ ಇದು ಸಿಕ್ಕಿದೆ. ನಾವು ಒಕ್ಕೂಟ ವ್ಯವಸ್ಥೆಯ ಒಳಗಡೆ ರಾಜ್ಯಗಳು ಮತ್ತು ಕೇಂದ್ರ ಸರ್ಕಾರದ ನಡುವೆ ಇರುವಂಥ ಭಿನ್ನತೆಯನ್ನು ನಾವು ನಿವಾರಣೆ ಮಾಡ್ಕೋಬೇಕು ಅಥವಾ ಸಮನ್ವಯತೆಯನ್ನು ನಾವು ಸಾಧಿಸ್ಕೋಬೇಕು, ಸಾಧಿಸ್ಕೊಳ್ಳೋದು ಯಾವಾಗ ಸಾಧ್ಯ ಆಗುತ್ತೆ ಅಂತ ಹೇಳಿದ್ರೆ, ಈ ಒಂದು ದಬ್ಬಾಳಿಕೆಯನ್ನು ಅಥವಾ ಈ ಒಂದು ಏನು ಅವರ ಏನೋ ಡಾಮಿನೆನ್ಸ್ ಅಂತ ಏನಿದೆ ಅದನ್ನು ನಾವು ಫಸ್ಟು ಏನೋ ಕಡಿಮೆ ಮಾಡ್ಕೋಬೇಕು ಅಂತ ಅನಿಸುತ್ತೆ. ಯಾಕಂದರೆ ಇವತ್ತು ಎಷ್ಟೋ ಅಧ್ಯಯನಗಳನ್ನು ಮಾಡಿರೋವಂಥವ್ರು ನಮ್ಮ ಮುಂದೆ ಇಟ್ಟಿರುವಂಥ ಒಂದು ಅಂಕಿಅಂಶಗಳನ್ನೇ ನಾವು ನೋಡ್ತಾ ಇದ್ದರೆ, ಕೇಂದ್ರ ಸರ್ಕಾರ ಯಾವಾಗಲೂ ಕೂಡ ಅದು ಭಾರತದ ಮೇಲ್ಜಾತಿಯ ಮತ್ತು ಮೇಲ್ವರ್ಗದವರ ಹಿತಾಸಕ್ತಿಯನ್ನು ಕಾಯ್ದುಕ್ಕೆ ಅದು ಇದೆ ಅಂತ ಹೇಳಿ ಅದು ಅಧ್ಯಯನಗಳಿಂದ ತಿಳಿದು ಬಂದಿದೆ ಅನ್ನೋವಂಥದ್ದು. ಮತ್ತು ಕಳೆದ 10 ವರ್ಷಗಳಿಂದ ನಾವೇನಿವತ್ತು ಕಾನ್ಸ್ಟಿಟ್ಯೂಷನ್ ಭಾಳ ಅಪಾಯದಲ್ಲಿದೆ, ಕಾನ್ಸ್ಟಿಟ್ಯೂಷನ್ಗೆ ಇವರು ಕಾನ್ಸ್ಟಿಟ್ಯೂಷನನ್ನು ಏನು ಅದನ್ನು ಎಷ್ಟು ಡಿಸ್ಟೆಬಿಲೈಸ್ ಮಾಡಬೇಕು ಅಷ್ಟನ್ನು ಮಾಡ್ತಾ ಇದ್ದಾರೆ ಅನ್ನುವಂಥ ಚರ್ಚೆಗಳನ್ನು ನಾವು ನೋಡ್ತಾ ಬಂದಿದ್ದೀವಿ. ನಾವು ಭಾಳ ಮುಖ್ಯವಾಗಿ ಗಮನಿಸಬೇಕಾಗಿರುವಂಥದ್ದು, ಯಾವ ಸಾಮಾಜಿಕ ಚಳುವಳಿಗಳ ಕಾರಣಕ್ಕೆ ಅಥವಾ ಯಾವ ಒಂದು ಏನೋ ತಳ ಸಮುದಾಯಗಳಿಂದ ಬಂದಂಥ ಚಿಂತಕರು ಇಟ್ಟಿದ್ದಂಥ ಒಂದು ಐಡಿಯಲ್ ಯುಟೋಪಿಯನ್ ಸೊಸೈಟಿಗೆ ಸಂಬಂಧಪಟ್ಟಂತೆ ಏನು ಈ ದೇಶದಲ್ಲಿ ಬ್ರಾಹ್ಮಣಶಾಹಿಯ ವಿರುದ್ಧ ಒಂದು ಹೋರಾಟವನ್ನು ಕಟ್ಟೋದಕ್ಕೆ ಇವರೆಲ್ಲ ಪ್ರಯತ್ನ ಪಟ್ಟರು, ಅದನ್ನು ಆದಷ್ಟು ಸಪ್ರೆಸ್ ಮಾಡಿ ತಮ್ಮ ಪ್ರಾಬಲ್ಯವನ್ನು ಮತ್ತೆ ಮುಂದಕ್ಕೆ ತರಬೇಕು ಅಂತ ಹೇಳಿ ಆ ಹೋರಾಟ ಮಾಡ್ತಾ ಇರೋದನ್ನು ನಾವು ಗಮನಿಸ್ತೀವಿ. ಇದರ ಫಲಶ್ರುತಿನೇ ಉತ್ತರ ಭಾರತದಲ್ಲಿ ಇವತ್ತು ಕನ್ಸಾಲಿಡೇಟ್ ಆಗಿರುವಂಥ ಹಿಂದಿ ಭಾಷಿಕ ರಾಜ್ಯಗಳ ಒಂದು ಏನೋ ಮತದಾರರು ಏನಿದ್ದಾರೆ ಅಥವಾ ಅವರು ಕೊಡ್ತಾ ಇರುವಂಥ ಒಂದು ಚುನಾವಣಾ ಫಲಿತಾಂಶಗಳೇನಿದೆ ನಮಗೆ ಸ್ಪಷ್ಟವಾಗಿ ಗೊತ್ತಾಗ್ತಾ ಇರೋದೇನು ಅಂತ ಹೇಳಿದ್ರೆ, ಉತ್ತರ ಭಾರತ ಮತ್ತು ದಕ್ಷಿಣ ಭಾರತದ ಮಧ್ಯೆ ಒಂದು ಸಾಂಸ್ಕೃತಿಕವಾದಂಥ ಒಂದು ಭಿನ್ನತೆ ಇದೆ. ಅದು ಯಾವ ಥರದ ಭಿನ್ನತೆ ಆಗಿರ್ಬೋದು, ಉತ್ತರ ಭಾರತ ಭಾಳ ಕನ್ಸರ್ವೇಟಿವ್ ಆಗಿ ಆಲೋಚನೆ ಮಾಡುತ್ತೆ, ಅದು ಎಜುಕೇಷನಲ್ಲಿ ಅಷ್ಟು ಮುಂದೆ ಇಲ್ಲ,
ಟೆಕ್ನಾಲಜಿಯನ್ನು ಬಳಸ್ಕೊಳ್ಳೋದ್ರಲ್ಲಿ ಮುಂದೆ ಇಲ್ಲ, ಉದ್ಯೋಗಾವಕಾಶಗಳನ್ನು ಸೃಷ್ಟಿ ಮಾಡೋದ್ರಲ್ಲಿ ಮುಂದೆ ಇಲ್ಲ, ಜ್ಞಾನೋತ್ಪಾದನೆಯನ್ನು ಮಾಡೋದ್ರಲ್ಲಿ ಮುಂದೆ ಇಲ್ಲ. ಅದಕ್ಕೆ ಕಾಂಟ್ರರಿಯಾಗಿ ದಕ್ಷಿಣ ಭಾರತ ಭಾಳ ಪ್ರೋಗ್ರೆಸಿವ್ ಆಗಿ ಆಲೋಚನೆ ಮಾಡ್ತಾ ಇದೆ, ಎಜುಕೇಷನಲ್ಲಿ ಭಾಳ ಪ್ರೋಗ್ರೆಸಿಯನ್ನು ಕಂಡಿದೆ ಮತ್ತು ಉದ್ಯೋಗಾವಕಾಶಗಳನ್ನು ಜಾಸ್ತಿ ಸೃಷ್ಟಿ ಮಾಡ್ತಾ ಇದೆ ಮತ್ತು ಸಂಪತ್ತಿನ ಉತ್ಪಾದನೆಯಲ್ಲಿ ಕೂಡ ದೇಶದ ಸಂಪತ್ತಿನ ಉತ್ಪಾದನೆಯಲ್ಲಿ ಕೂಡ ಅತಿ ಹೆಚ್ಚು ಕಾಂಟ್ರಿಬ್ಯೂಷನನ್ನು ಇದು ಮಾಡ್ತಾ ಇದೆ. ಆದರೆ ನಮಗೆ ಸಿಗಬೇಕಾಗಿರುವಂಥ ಒಂದು ಪಾಲಾಗಿರ್ಬೋದು ಅಥವಾ ಏನು ದಕ್ಷಿಣ ಭಾರತಕ್ಕೆ ಸಿಗಬೇಕಾಗಿರುವಂಥ ಒಂದು ಪ್ರಾತಿನಿಧ್ಯ ಆಗಿರ್ಬೋದು ಸಿಗ್ತಾ ಇಲ್ಲ. ಯಾಕೆ ಅಂತ ಹೇಳಿದ್ರೆ ಇಲ್ಲಿ ಎತ್ತುವಂಥ ಪ್ರಶ್ನೆಗಳು ಅದು ಜಾತಿಯ ಕುರಿತಾಗಿರ್ಬೋದು ಅಥವಾ ಲಿಂಗ ಅಸಮಾನತೆ ಕುರಿತಾಗಿ ಇಲ್ಲಿ ಎತ್ತಕ್ಕಂಥ ಪ್ರಶ್ನೆಗಳೇನಿದ್ದಾವೆ ಅದು ಉತ್ತರ ಭಾರತದವರು. ನಾವೇನು ಪುಲೆ ಮತ್ತು ಪೆರಿಯಾರು ಅಯೋಧ್ಯ ದಾಸವರ ಚಿಂತನೆ ಏನಿದೆ ಆರ್ಯ ವರ್ಸಸ್ ದ್ರಾವಿಡ ಅನ್ನೋಂಥದ್ದು, ಆ ಹೊರಗಿನಿಂದ ಬಂದು ತಮ್ಮ ಹಿತಾಸಕ್ತಿಯನ್ನು ಕಾಯ್ಕೊಳ್ಳೋದಕ್ಕೆ ಯಾರು ಇವತ್ತು ಒಂದು ಬ್ರಾಹ್ಮಿನ್ ಆ್ಯಂಡ್ ಬನಿಯಾ ರಿಪಬ್ಲಿಕನ್ನು ಕಟ್ತಾ ಇದ್ದಾರೆ. ಓಕೆ, ಸೊ ತುಂಬ ಜನ ಹೇಳ್ತಾರೆ ಡೆಮೋಕ್ರಸಿ ಭಾಳ ಏನು ಲೂಸನ್ ಆಗ್ತಾ ಇದೆ, ಅದು ಒಂದಲ್ಲ ಒಂದಿನ ಈಗ ಆಲ್ಮೋಸ್ಟ್ ಬನಾನಾ ರಿಪಬ್ಲಿಕ್ ಥರ ಆಗ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಬಟ್ ಆ್ಯಕ್ಚುಲಿ ಇನ್ ಆ್ಯಕ್ಚುಯಲ್ ಸೆನ್ಸ್ ಭಾರತದಲ್ಲಿರುವಂಥದ್ದು ಬನಾನಾ ರಿಪಬ್ಲಿಕ್ ಅಲ್ಲ, ಇಟ್ಸ್ ಅ ಬ್ರಾಹ್ಮಿನ್ ಆ್ಯಂಡ್ ಬನಿಯಾ ರಿಪಬ್ಲಿಕ್. ನೀವು ಅವರು ಉದ್ದೇಶ ಇರೋದಷ್ಟೇ, ಅವರ ಸನಾತನ ಧರ್ಮ ಅಂತ ಏನು ಹೇಳ್ತಾ ಇದ್ದಾರೆ, ಬ್ರಾಹ್ಮಣಶಾಹಿ ಅಂತ ಏನು ಹೇಳ್ತಾ ಇದ್ದಾರೆ, ಅದನ್ನು ಸಾಂಸ್ಕೃತಿಕವಾಗಿ ಆರ್ಥಿಕವಾಗಿ ಅವರು ಸಾಧಿಸಬೇಕು. ಅದಕ್ಕೋಸ್ಕರ ಏನು ಮಾಡ್ತಾ ಇದ್ದಾರೆ, ಬೇರೆಯವ್ರ ಮೇಲೆ ಅವರು ಅದನ್ನು ವಿವಿಧ ರೂಪಗಳಲ್ಲಿ ಅದನ್ನು ಅವರು ಏರಿಕೆ ಮಾಡ್ತಾ ಇದ್ದಾರೆ. ಈಗ ಅತಿ ಹೆಚ್ಚು ಕನ್ಸಾಲಿಡೇಷನ್ ಆಗಿರುವಂಥ ಉತ್ತರ ಭಾರತದ ಒಂದು ಎಕ್ಸಾಂಪಲನ್ನು ನಾವು ತಗೊಂಡ್ರೆ, ನೀವು ನೋಡಿ ಅಲ್ಲಿ ಯಾವುದೇ ಒಂದು ಅಭಿವೃದ್ಧಿಯ ಪ್ರಶ್ನೆ ಬಂದಾಗ ಆಗ ಅದಕ್ಕೆ ಎದುರಾಗಿ ಅವರು ಏನು ಮಾಡ್ತಾರೆ, ಒಂದು ರಾಷ್ಟ್ರೀಯತೆಯ ಪ್ರಶ್ನೆಯನ್ನು ಇಡ್ತಾರೆ. ಒಂದು ಜಾತಿ ಅಸಮಾನತೆಯ ಪ್ರಶ್ನೆಯನ್ನು ನಾವು ಎತ್ತಿದ ತಕ್ಷಣ ಅವರು ಒಂದು ಸಾಂಸ್ಕೃತಿಕ ಏನೋ ಪ್ರಶ್ನೆಯನ್ನು ತಂದು ನಮ್ಮ ಮುಂದೆ ಇಡ್ತಾರೆ. ಅಂದರೆ ಕಾಂಟ್ರಡಿಕ್ಷನನ್ನು ಕ್ರಿಯೇಟ್ ಮಾಡ್ತಾರೆ. ಅವರಿಗೆ ಅಭಿವೃದ್ಧಿ ಅನ್ನೋದು ಬೇಕಾಗಿಲ್ಲ. ಬ್ರಾಹ್ಮಣಶಾಹಿಗೆ ಯಾವತ್ತೂ ಕೂಡ ಬಹುಸಂಖ್ಯಾತರು ಅಭಿವೃದ್ಧಿ ಆಗೋದು ಬೇಕಿಲ್ಲ. ಅವರು ಯಾವಾಗಲೂ ಕೂಡ ಅಂಡರ್ ಪ್ರಿವಿಲೇಜ್ಡ್ ಆಗಿರಬೇಕು ಮತ್ತು ತಮ್ಮ ಅಡಿಯಲ್ಲೇ ಇರಬೇಕು ಅನ್ನೋವಂಥದ್ದು. ಸೊ ಹಾಗಾಗಿನೇ ಅವರು ಸತತವಾಗಿ ಮಾಡ್ತಾ ಇರುವಂಥ ಒಂದು ಸಂವಿಧಾನವನ್ನೇ ಬಳಸ್ಕೊಂಡು ಅವ್ರು ತರ್ತಾ ಇರುವಂಥ ಏನೋ ಕಾಯ್ದೆ ಕಾನೂನುಗಳಾಗಿರ್ಬೋದು ಅಥವಾ ಪಾಲಿಸಿ ಮೇಕಿಂಗಲ್ಲಿ ಅವರು ಮಾಡ್ತಾ ಇರುವಂಥ ಕೆಲಸ ಏನು ಅಂತ ಅಂದರೆ, ಇದು ಎಷ್ಟು ಪ್ರೋ ಬ್ರಾಹ್ಮಿನ್ ಮತ್ತು ಬನಿಯಾ ರಿಪಬ್ಲಿಕ್ ಆಗಿ ಇವತ್ತು ಕೇಂದ್ರ ಸರ್ಕಾರ ವರ್ತಿಸ್ತಾ ಇದೆ ಅಂತ ಹೇಳಿದ್ರೆ, ಅದು ಆಡಳಿತಕ್ಕೆ ಬಂದಾಗಿಂದನೂ ಡಿಮಾನಿಟೈಸೇಷನ್ ಆಗಿರ್ಬೋದು ಅಥವಾ CAA NRC ಆಗಿರ್ಬೋದು ಅಥವಾ ರಿಸರ್ವೇಷನ್ಗೆ ಸಂಬಂಧಪಟ್ಟಂತೆ EWS ತಗೊಂಡು ಬಂದಿರೋ ಸಾಮಾಜಿಕ ನ್ಯಾಯಕ್ಕೆ ಮಾಕರಿಯಾಗಿ ಆಗಿರ್ಬೋದು ಅಥವಾ SC ST ಅಟ್ರಾಸಿಟಿ ಆ್ಯಕ್ಟ್ಸನ್ನು ಡೈಲ್ಯೂಟ್ ಮಾಡೋದಾಗಿರ್ಬೋದು, ಆದಿವಾಸಿಗಳ ಇರುವಂಥ ಏನೋ ಜಾಗಗಳಲ್ಲಿ ಅವ್ರು ತರ್ತಾ ಇರುವಂಥ ಏನು ಯೋಜನೆಗಳಾಗಿರ್ಬೋದು, ಇವೆಲ್ಲವೂ ಕೂಡ ಈ ದೇಶದ 80%ಗೂ ಹೆಚ್ಚು ಜನ ಇರತಕ್ಕಂಥ ಬಹುಸಂಖ್ಯಾತರನ್ನು ಶೋಷಣೆ ಮಾಡಿ 15%ಗಿಂತನೂ ಕಡಿಮೆ ಇರುವಂಥ ಬ್ರಾಹ್ಮಣ ಮತ್ತು ಬನಿಯಾಗಳ ಹಿತಾಸಕ್ತಿಯನ್ನು ಕಾಯುವುದಕ್ಕೋಸ್ಕರ ಅಂತ. ಸೊ ನಾವು ಯಾವ ಥರದ ಸಮನ್ವಯತೆಯನ್ನು ಸಾಧಿಸ್ಬೋದು ಅಂತ ಹೇಳಿದ್ರೆ, ನಾವು ಮತ್ತೆ ಉತ್ತರ ಭಾರತದವರು ತರ್ತಾ ಇರುವಂಥ ಒಂದು ಸನಾತನ ಸಂಸ್ಕೃತಿ ಅಥವಾ ಏನು ಕನ್ಸರ್ವೇಟಿವ್ ಐಡಿಯಾಸ್ ಏನಿದೆ ಅದಕ್ಕೆ ವಿರುದ್ಧವಾಗಿ ಈ ನೆಲದಲ್ಲಿ ಅದು ಕರ್ನಾಟಕದಲ್ಲಿ ಅದರಲ್ಲೂ ಕೂಡ 12ನೇ ಶತಮಾನದಲ್ಲಿ ಬಸವಣ್ಣವರ ನೇತೃತ್ವದಲ್ಲಿ ಆಗಿರುವಂಥ ವಚನ ಚಳುವಳಿ ಆಗಿರ್ಬೋದು ಅಥವಾ ವಸಾಹತು ಶಾಹಿ ಸಂದರ್ಭದಲ್ಲಿ ಪುಲೆ ಪೆರಿಯಾರ್ ಅಯೋತಿದಾಸ್ ಅಯ್ಯನ್ ಕಾಳಿ ಮತ್ತು ನಾರಾಯಣ ಗುರುಗಳು ಮಾಡಿರುವಂಥ ಒಂದು ಕ್ರಾಂತಿ ಆಗಿರ್ಬೋದು, ಆ ಕ್ರಾಂತಿಯ ಮೂಲಕ ಅವರು ಎತ್ತಿದಂಥ ಸಾಮಾಜಿಕ ನ್ಯಾಯದ ಸಮಾನತೆಯ ಪ್ರಶ್ನೆಗಳನ್ನು, ಅಂದರೆ ನಮಗೆ ಇವತ್ತು ಪೊಲಿಟಿಕಲ್ ಲಿಬರ್ಟಿ ಇದೆ ಆದರೆ ಸಾಮಾಜಿಕ ಸೋಷಿಯಲ್ ಲಿಬರ್ಟಿ ಅನ್ನೋದಿಲ್ಲ. ನಾವು ಸೋಷಿಯಲ್ ಲಿಬರ್ಟಿಯ ಕ್ವಶನ್ಗಳನ್ನು ಸಾಮಾಜಿಕ ನ್ಯಾಯದ ಪ್ರಶ್ನೆಗಳನ್ನು ಎತ್ತೋದ್ರ ಮೂಲಕ ನಿಜವಾದ ರಾಜಕೀಯವಾದಂಥ ಲಿಬರ್ಟಿಯನ್ನು ಅಥವಾ ಒಕ್ಕೂಟ ವ್ಯವಸ್ಥೆ ಒಂದು ದೇಶವಾಗಿ ಒಂದು ಏನೋ ಎಲ್ಲರಲ್ಲೂ ಕೂಡ ಒಂದು ಸೆನ್ಸ್ ಆಫ್ ಬಿಲಾಂಗಿಂಗ್ನೆಸ್ ಬರಬೇಕು ಅಂದರೆ ಈ ಥರದ ಅಸಮಾನತೆಯ ಪ್ರಶ್ನೆಗಳನ್ನು ನಾವು ಪ್ರಶ್ನೆ ಮಾಡಬೇಕು, ಈ ಅಸಮಾನತೆಯನ್ನು ಪ್ರಶ್ನೆ ಮಾಡಬೇಕು ಮತ್ತು ಅದನ್ನು ಸಾಧಿಸೋದಕ್ಕೆ ಬೇಕಾಗಿರುವಂಥ ಒಂದು ಮೆಜರ್ಸನ್ನು ಕಾನ್ಸ್ಟಿಟ್ಯೂಷನಲ್ ಆಗಿ ಮತ್ತು ಸೋಷಿಯಲ್ ಮೂಮೆಂಟ್ಸ್ನ ಮೂಲಕ ರಾಜಕೀಯ ಹಿತಾಸೆ ಏನೋ ಹೋರಾಟದ ಮೂಲಕ ಮಾಡಬೇಕು. ಆಗ ಮಾತ್ರ ಒಂದು ಒಕ್ಕೂಟ ವ್ಯವಸ್ಥೆಯಾಗಿ ಭಾರತ ಉಳಿಯೋದಕ್ಕೆ ಅಥವಾ ಒಂದು ದೇಶ ಅಂತ ಅನ್ನಿಸ್ಕೊಳ್ಳೋಕೆ ಸಾಧ್ಯ ಆಗುತ್ತೆ ಅಂತೇಳಿ ನನ್ನ ಮಾತನ್ನು ಮುಗಿಸ್ತೀನಿ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.